ಪ್ರತಿಪಕ್ಷದ ನಮ್ಮ ಜವಾಬ್ದಾರಿ ಅಂತಿರುವಂತ ರೀತಿಯ ಚಿಂತನೆಯೊಂದಿಗೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಹಾಗಾಗಿ ದೇಶದ ಮುಂದೆ ಬಹಳ ದೊಡ್ಡ ಕಠಿಣ ಸವಾಲುಗಳು ಕೂಡ ಎದುರಿಸ್ತಾ ಇದೆ. ನಮಗೆ ಹೊರದೇಶದ ಹೊರ ಇನ್ನಿತರ ದೇಶಗಳಿಂದ ಸವಾಲುಗಿಂತ ಜಾಸ್ತಿ ಆಂತರಿಕದ ಸವಾಲುಗಳೇ ಬಹಳ ದೊಡ್ಡದು. ಕೆಲವೊಂದು ಕಡೆಗಳಲ್ಲಿ ಜಾತಿ, ಕೆಲವೊಂದು ಕಡೆಗಳಲ್ಲಿ ಮೇಲ್ಜಾತಿ, ಕೀಳ್ಜಾತಿ, ಅದು ಇದು ರಿಸರ್ವೇಷನ್ನು ಮತ್ತು ಅದಕ್ಕೆ ಅದು ಮಾತ್ರವಲ್ಲದೆ ಬೇರೆ ಬೇರೆ ರೀತಿಯ ದೃಷ್ಟಿಕೋನದಿಂದ ಇವತ್ತು ದೇಶ ನಾವೆಲ್ಲರೂ ಒಂದು ಅಂತ ಹೇಳುವಂಥ ಚಿಂತನೆ ಒಂದು ಇದ್ರೂ ಕೂಡ